ನಮಸ್ಕಾರ. ಹಾಯ್ ಗೈಸ್, ವೆಲ್ಕಮ್ ಟು ಒನೋಲಾಗ್ ಚಾನೆಲ್ಗೆ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತೀನಿ ಅಂದರೆ, ನಾನು ನಮ್ಮ ಮನೆಯಿಂದ ಮತ್ತೆ ನಮ್ಮ ಹೊಲಕ್ಕೆ ಹೋಗ್ತಾ ಇದ್ದೀನಿ. ಸೊ ಎಸ್, ಕಂಪ್ಲೀಟೆಡ್. ಏನು ಕಾಣ್ತಾ ಇಲ್ಲ, ಎಲ್ಲ ಇದು ಏನು ಮಾಡಿದ್ದೀನಿ. ಇದು ನಂಬರ್ ಇತ್ತು ಹೈಸ್ಕೂಲ್, ಇನ್ನೂ ಹೋಗಂಗಿಲ್ಲ. ಎಣ್ಣೆ ಕ್ಲಾಸ್ ಕೊಡ್ತಾರೆ ನೋಡ್ತಕ್ಕಂಥದ್ದು. ಬ್ಯಾಸ್ಕೆಟ್ ಬಾಲ್ ಕೋಚ್ ಇದು, ಇದು ರೆಡಿ ಆದಾಗ ನನ್ನ ಸಮರ್ ಇದೆ ಅಂದರೆ ಸಿಕ್ಕು ಸಿಕ್ಕೇಬೋದು. ಅವಾಗ ರೆಡಿ ಆಗಿತ್ತು, ನಮ್ಗೆ ಒಂದು ಟೈಮ್ ಆಡ್ಕೋಬೇಕು. ನೆಕ್ಸ್ಟ್ ಟೈಮ್ ಆಡ್ಕೊಟ್ಟಿಲ್ಲ ಅಲ್ಲಿ. ಅದು ನೋಡ್ತಕ್ಕಂಥದ್ದು ಕಲಾಮಂದಿರ. ಈಗ ನಮ್ಮಲ್ಲಿ ಲಾಗ್ನ ಹೇಗೆ ಮಾಡೋದು, ಏನೇನು ಬಗ್ಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ಕೊಡ್ತೀನಿ. ಸೊ ಅದ್ರ ಬಗ್ಗೆ ನೀವು ಲಾಗ್ ಮಾಡ್ಬೇಕಂದ್ರೆ ಕಾರೇ ಬೇಕಾಗಿಲ್ಲ, ಬೈಕೇ ಬೇಕಾಗಿಲ್ಲ, ಅನ್ನೋದು ಏನು ರೂಲ್ಸ್ ಏನಿಲ್ಲ. ಸೊ ಏನಪ್ಪ ಅಂತಂದರೆ, ನಿಮ್ಮ ಕಡೆ ಎಲ್ಲ ಕಡೆ ಒಂದು ಸ್ಮಾರ್ಟ್ ಫೋನ್ ಇದೇ ಇರುತ್ತೆ. ಸೊ ಅದರಿಂದ ನೀವು ಲಾಗ್ ಮಾಡ್ಬೋದು, ಅಂದರೆ ನಿಮಗೆ ಏನು ವಿಷಯ ಗೊತ್ತಿರುತ್ತೋ ಅದ್ರ ಬಗ್ಗೆ ನೀವು ಶೇರ್ ಮಾಡ್ಬೋದು ಸೋಷಿಯಲ್ ಮೀಡ್ಯಾದಲ್ಲಿ. ಸೊ ಏನಪ್ಪ ಅಂತಂದರೆ, ಲಾಗಲ್ಲಿ 4-5 ಟೈಪ್ಸ್ ಇದೆ. ಏನು ಟ್ರಾವೆಲಿಂಗ್ ಇದೆ, ಮತ್ತು ಕುಕ್ಕಿಂಗ್ ಇದೆ, ಇದೇ ಥರ ನಾನು ಹತ್ರ ಲಾಗ್ಸ್ ಇದೆ. ಅದರಲ್ಲಿ ಈಗ ನಾನು ಮಾಡ್ತಿರೋ ಲಾಗ್ಸು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಅನಿಸುತ್ತೆ. ಸೊ ಅದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮೇನ್ ರೀಸನ್ ಏನಪ್ಪ ಅಂತಂದರೆ, ಲಾಗ್ನಲ್ಲಿ ನಿಮ್ಮ ಅನುಭವನ ಶೇರ್ ಮಾಡೋದಾಗುತ್ತೆ. ಸೊ ಅನುಭವ ಅಂದರೆ, ನೀವು ಯಾವುದಾದ್ರೂ ಒಂದು ಮರೆಯೋಕ್ಕೆ ಹಾಕ್ತಿರ್ತಕ್ಕಂಥ ಪ್ಲೇಸ್ಗೆ ಹೋಗಿರ್ತೀರ, ಅಲ್ಲಿ ನೀವು ನಿಮ್ಮ ಕ್ಯಾಮ್ರಾದಲ್ಲಿ ಸರಿ ಹಿಡಿದು ಅದನ್ನ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡೋದ್ರಿಂದ ಅವ್ರಿಗೂ ಈ ಥರ ಆಗಿದೆ ಅಂತಂದು ಅವ್ರು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ ಅಂತಂದು ಅವ್ರು ತಿಳ್ಕೊಂಡು ಅವ್ರು ಕೂಡ ನಿಮಗೆ ಸಪೋರ್ಟ್ ಮಾಡ್ಬೋದು. ಸೊ ಅದರಿಂದ ಯೂಟ್ಯೂಬಿಂದ ಅರ್ನಿಂಗ್ ಕೂಡ ಮಾಡ್ಬೋದು ಲಾಗ್ ಮಾಡೋದ್ರಿಂದ. ಸೊ ಯೂಟ್ಯೂಬ್ ಒಂದು ತುಂಬ ಚೆನ್ನಾಗಿರೋ ವೇದಿಕೆ ಅನ್ಸುತ್ತೆ. ನಾನು ಕೂಡ ಇದು ನನ್ನ 3ನೇ ಲಾಗ್ ವೀಡಿಯೋ ಅಷ್ಟೇ, ಇದು ನನಗೂ ಮಾಡೋಕ್ಕೆ ಭಯ ಆಗುತ್ತೆ, ಬಟ್ ಏನು ಮಾಡೋಕ್ಕಾಗಲ್ಲ. ಸೊ ಈ ವೀಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಒಂದು ಲಾಗ್ಸ್ಗೆ ಸಬ್ಸ್ಕ್ರೈಬ್ ಆಗಿ.